ಸಾಕದು ಎಂದು ಕೈ ಕಟ್ಟಿಕೊಳ್ಳುತ್ತಾರೆ. ಸಾಕದು ಸುಮ್ಮನೆ ಇಂದಂಗೆ ಅಲ್ಲ ಆಡಿಸ್ತಾನೆ ನಿನ್ನ. ನೀನೇನು ಹಂಗೆ ಕಿಡಿನಗಪ್ಪ ನೋಡ್ತೀಯ? ಹೋಗ ಪೈಪಿಚ್ಚಕಲೇ ಹೋಗ. ಹೇ ನಾನು ಹೇಳಿದ ಪೆಟ್ರೋಲ್ ಬೈಕ್ ಅದರಲ್ಲೇ ಬಿಚ್ಚೋದು. ಯಾರ ನೀನು? ಹೇ ಯಜಮಾನಲ್ಲೆಲ್ಲ ಊಸ್ಬಿಟ್ಕೊಂಡು ನೀ ನಾನೇ ಓನರು. ಅಣ್ಣ ನೀ ಸೌಂಡ್ರಾಜ್ ಅಂತ ಸುಗಂಧರಾಜ್ ಅಂತ ಗೊತ್ತಾಗ್ಲಿಲ್ಲ ಅಣ್ಣ. ಅಣ್ಣ ನಾನು ಟ್ರ್ಯಾಕ್ಟ್ರಿ ಮೆಕ್ಯಾನಿಕ್ ಅಣ್ಣ. ಈ ಕೈ ರಿಪೇರಿ ಮಾಡಿ ಟ್ರ್ಯಾಕ್ಟ್ರಿ ಇಲ್ಲಣ. ಅಣ್ಣ ಕೆಲ್ಸ ಕೊಡೋಣ, ಸಾಯೋವರೆಗೂ ಮರೆಯಲ್ಲಣ. ಸಾಯೋವರೆಗೂ ಮರೆಯಲ್ಲ, ಕೆಲ್ಸ ಕೊಡಿ ಕೊಡಿ ಅನ್ನೋರ್ಗೆಲ್ಲ ಕೆಲ್ಸ ಕೊಟ್ಟು ಕೊಟ್ಟು ಅವ್ರು ಇರೋದನ್ನೆಲ್ಲ ದೋಚ್ಕೊಂಡು ಹೋಗಿ ಈಗ ನಾನೇ ಅವ್ರನ್ನ ಸಾಯೋವರೆಗೂ ಮರೆಯಕ್ಕಾಗಲ್ಲ, ಹಂಗ್ ಮಾಡಿಟ್ಟಿದ್ದಾರೆ. ಅಣ್ಣ ಸಂಬಳ ಬೇಡ, ಊಟ ಅನ್ಕೊಂಡ ಸಾಕು. ಓಹೋ ಸಂಬಳ ಬೇಡ, ಈ ಸಂಬಳ ಬೇಡ ಅಂತ ಹೇಳೋ ಗಂಡಸು, ನನಗೇನು ಬೇಡ ಬಾಳ್ ಒಂದ್ ಕೊಡಿ ಅಂತ ಹೇಳೋ ಹೆಂಗ್ಸು, ಎರಡನ್ನು ನಂಬರ್ದಪ್ಪ ನಂಬರ್. ಒಂದ್ ಲಕ್ಷ ಅಡ್ವಾನ್ಸ್ ಕೊಡಿ, ಆಮೇಲೆ ನೋಡ್ಕೊಳ್ಳ. ಒಂದ್ ಲಕ್ಷ ನಿಮ್ಗೆ ಎಲ್ಲಿಡ್ಲಿ, ಕೈಗಿಡ್ಲ ಜೇಬ್ಗಿಡ್ಲ, ಬಾಯ್ ಬಿಟ್ಬಿಟ್ ಬೇರೆ ಎಲ್ಲಿ ಬೇಕಾದ್ರೆ ಮಡಗಿ. ತರ್ಲೆ ನನ್ ಮಗನಿ, ಏನ್ ಮಾತಾಡ್ತೀಯೋ ಈಗ್ಲೇ ತಲೆ ಎಲ್ಲ ಮಾತಾಡ್ತೀಯ, ನಿನ್ ಕೆಲ್ಸ ಕೊಟ್ಬಿಟ್ರೆ ಹೋಯ್ತಾರು. ಬಂದ್ಬಿಟ್ರ ನೀನ್ ಮಾತ್ರ ಯಾಕೆ ನಿಂತಿದ್ದೀಯಪ್ಪ? ಅದೇನ್ ಕಿತ್ಕೊಂಡ ಕಿತ್ಕೊಳ್ಳಿ ಅಂತ ಲೇ. ಆ ದೇವ್ರು ಏನೇನ್ ಬೇಕೋ ಎಲ್ಲ ಕಿತ್ಕೊಂಡ್ ಕಣ್ಸಾರ ಕಂಡ್ಲ. ನಿಂತ ಇನ್ನೇನ್ಲ ಕಿತ್ಕೊತಾರೆ? ಅಯ್ಯೋ ಚಂಗಲು ಬಡತದೆ. ಎಲ್ಲ ಇದೆಯಾ ಮಹಾರಾಜ? ಇವತ್ತು ಜಾಗ ಖಾಲಿ ಮಾಡಿಸಿಲ್ಲ. ಇಲ್ಲಿಂದ ಖಾಲಿ ಮಾಡಲ್ಲ. ಎಲ್ಲೋ ಸುಗಂಧರಾಜ ಎಲ್ಲ ಏನ್ ಮಾಂಸ ಪರ್ವತ ಕಂಕುಳಲ್ಲಿ ಇಟ್ಕೊಂಡು ಓಡಾಡಕ್ ಆಯ್ತದೆ? ಏನ್ ಕಿಡ್ಡಲ್ಲ ನಮ್ಮ ಹತ್ರನೇನ. ಅಣ್ಣ ಬಿಡಣ, ಅಣ್ಣ ಬಿಡಣ, ಅಣ್ಣ ಬಿಡಣ. ಮುಂದ್ಗಡೆ ಇವ್ರನ್ ಬಿಡಿ ಅಂತಂದ್ರೆ ಹಿಂದ್ಗಡೆ ನೀನ್ ಬಿಡ್ತಾ ಇದ್ದಿಲ್ಲ. ನಾವು ಸಾರಿ ಕನ್ಫ್ಯೂಸ್ ಆಗ್ಬಿಡ್ತು. ಏಳು ತಿಂಗಳಲ್ಲಿ ಖಾಲಿ ಮಾಡ್ಬೇಕಂತ ಹೇಳಿಲ್ಲ? ಅದೆಂಗ್ ಖಾಲಿ ಮಾಡಕ್ಕಾಗುತ್ತೆ? ಇನ್ನು 7 ವರ್ಷ ಅಗ್ರಿಮೆಂಟ್ ಆಯ್ತಲ್ಲ. ಹಂಗಂದ್ರೆ 7 ವರ್ಷ ಆಗಿ ಅಗ್ರಿಮೆಂಟ್ ಕ್ಲೋಸ್ ಆದ್ಮೇಲೆ. ಕರೆಕ್ಟ್ ಅಣ್ಣ, ಕರೆಕ್ಟ್. ನಾವು ನಾವೇ ಡಿವೈಡ್ ಮಾಡ್ಕೋಬೇಕು. ನಮ್ಮ ಹತ್ರ ಏನಾದ್ರು ಒಂದು ಆಡ್ತೀಯ? ನಾನು ಯಾರು ಗೊತ್ತಾ? ಕೊಂಡ ಬಿಟ್ಟು ದೊಂಗ, ಯಮ ದೊಂಗ, ದೊಂಗಲಕಿ ದೊಂಗ. ಬಾಯಿ ಬಸ್ದಿ ಕಡೆ. ಸರಿ, ಆ ದೊಂಗ ನನ್ ಮಕ್ಕಳನ್ನೇ ಹುಟ್ಸೋನೆ. ಎಲ್ಲರೂ ಕೈ ತೋರಿಸಿ. ನೀನೆಲ್ಲ ದೊಡ್ಡ ಮಗ, ಹೌದು, ನಿನ್ ಮುಂದಕ್ ಬಾರ ಬಾರ. ಈಗ ಈ ಸೈಟ್ ನ ಭಾಗ ಮಾಡ್ಬಿಟ್ರೆ ನೀನ್ ದೊಡ್ಡ ಮಗ ಅಲ್ವಾ, ನಿನಗೆ ಮುಂದಿನ ಭಾಗ ಸಿಗುತ್ತೆ ಮೇನ್ ರೋಡ್. ಅವ್ರು ಚಿಕ್ಕವರಲ್ವಾ, ಅವ್ರಿಗೆ ಹಿಂದಿನ ಭಾಗ ಹೋಗುತ್ತೆ. ನಿನಗೆ ಬಂಗಾರದ ಚೆಂಬು, ಅವ್ರಿಗೆ ತಾಮ್ರದ ಚೆಂಬು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತ? ಇವ್ನು ಎರಡನೇ ಅಂತಿ ಮಗ, ಇವ್ನು ಮೂರನೇ ಅಂತಿ ಮಗ. ನಾನೇನು ಹುಡ್ಸ ಕೇಳ್ದ? ಅದಕ್ಕೆ ಅಪ್ಪ ಆಟಾಡಕ ರೋಡಲ್ಲಿ ಬಿದ್ದಾಗ ನಿಮ್ಮಮ್ಮ ಏನ್ ಮಾಡಿದ್ಲು ಅಂತ ಬಾಯಿ ಪಡ್ಕೊಂಡ್ಲು. ಆದ್ರೆ ನಮ್ಮಮ್ಮ ಬಾಯಲ್ಲಿ ಬಾಯಿಟ್ಟು ಉಸಿರು ಕೊಟ್ಟು ಅಪ್ಪನ ಜೀವ ಉಳಿಸಿದಾಳೆ. ನಿಮ್ಮಮ್ಮ ಎಷ್ಟು ಜನಕ್ಕೆ ಬಾಯಿಟ್ಟು ಉಸಿರು ಕೊಟ್ಟಲ್ಲ ಊರಲ್ಲಿ? ನಿಮ್ಮ ಅಮ್ಮನ್ ಬಾಳ ಗೊತ್ತಿಲ್ಲ ನಿಮ್ಗೆ. ಕಿತ್ತಾಡ್ದಂಗೆ ನಿಮ್ಮ ಅಮ್ಮಂದ್ರೆ ಕಿತ್ತಾಡ್ತಾ ಇದ್ರು. ಅದಕ್ಕೆ ನಮ್ಮಪ್ಪ ನಮ್ಮ ಅಮ್ಮನ ಮದುವೆ ಆಗಿದ್ದು. ಲೈಫ್ ನ ಯಾರು ಕೊಟ್ಟರು ಮುಖ್ಯ ಅಲ್ಲ, ಲೈಫ್ ನ ಯಾರು ಬ್ಯೂಟಿಫುಲ್ ಮಾಡಿದ್ರು ಅದು ಮುಖ್ಯ. ಅದ್ರಲ್ಲಿ ನಮ್ಮ ಅಮ್ಮ ಎಲ್ಲಿ ಮಾಡಿ ಹೆಂಡತಿನಿಂದ ನೆಮ್ಮದಿಯಾಗಿರಕ್ಕೆ ಸರಿಯಾದ ಜಾಗ ಕಳಿಸಿದಿರಲ್ಲೋ ತುದಿಲವ್ರೇ. ಲೋ ಮೊದಲು ನಿಮ್ಮ ಅಪ್ಪನ್ನು ಸಾರ್ ಮಾಡ್ಕೊಳ್ರು, ಆಮೇಲೆ ನಿಮ್ಮ ಅಪ್ಪನೇ ನಿಮಗೆ ಸಮವಾಗಿ ಭಾಗ ಮಾಡಿ ಕೊಡ್ತಾರಪ್ಪ, ಆಮೇಲೆ ಈ ಯಜಮಾನನ ನಾನು ಒದ್ದೋಡಿಸ್ತೀನಿ. ನೋಡಿ ಇವತ್ತು ನೀವ್ ಹೇಳ್ತಂದ್ರೆ ಹೋಗ್ತಾ ಇದ್ದೀನಿ. ನಮ್ ಪ್ರಾಬ್ಲಮ್ ಸಾಲ ಆದ್ಮೇಲೆ ಒಂದ್ ತಿಂಗಳು ಬಿಟ್ಟು ತಿರ್ಗಾ ಬರ್ತೀನಿ. ಆಯ್ತಾ? ಆಯ್ತಪ್ಪ. ಏ ಬನ್ರ. ಅಬ್ಬಾ ಒಂದು ತಿಂಗಳಿಗೆ ನೆಮ್ಮದಿ ಸಿಕ್ತು.
ಒಂದ್ ತಿಂಗಳಾದ್ಮೇಲೆ ಏನ್ ಮಾಡೋದು? ಏ ಪೆಂಗನ ಮಕ್ಕಳು, ಸೈಟ್ ನ ಮಾರ್ಬಿಟ್ಟು ದುಡ್ಡನ್ನ ಸಮವಾಗ ಹಂಚ್ಕೋಬೋದಿತ್ತು. ಇಂಪಾರ್ಟೆಂಟ್, ನೀನ್ ಇಲ್ಲೇ ಇರ್ಬೇಕು ನಮ್ ಜೊತೆ ಇದ್ಬಿಡು. ಊಟಕ್ಕೆ ಯಾವ ಕೆಲಸ ಮಾಡ್ದು? ಓರಿ ಊಟ ಮಾತ್ರ ಸಂಬಳನು ಕೊಡ್ತೀನಿ ಅಣ್ಣ. ನಿಮ್ದು ದೊಡ್ಡದಣ ಮನ್ಸು. ಮಿಕಾ ಯಾರು ಅಂತ ನಾನು ಹೇಳ್ತೀನಿ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡು. ಮಿಕ್ಕಿಯದು ನಾನು ನೋಡ್ಕೋತೀನಿ. ಓಕೆ ಯಜಮಾನ್. ಮಿಕಾ ಅವನೇ, ಮಿಕಾ ಅವನೇ ಸೀಟ್ ಸಿಡ್ಕೊಂಡು ಹೊರಟವನೇ ಅಂದ್ರೆ ನನ್ನ ಮಗನ ಬಂಪರ್ ಪ್ರೈಸ್. ಏಯ್, ನಾನು ಹೇಳದಷ್ಟು ಮಾಡು, ಮಿಕ್ಕಿದ್ ನಾನು ನೋಡ್ಕೋತೀನಿ. ಓಕೆ ಯಜಮಾನ್. ಏನೋ ಓಕೆ. ಲೇ, ಒಂದ್ ಕೆಲಸ ಮಾಡೋ, ಆ ಹುಡುಗಿನ ನೀನ್ ಮದ್ವೆ ಆಗು, ಫಸ್ಟ್ ನೈಟ್ ನಾನು ಮಾಡ್ಕೋತೀನಿ. ಓಕೆ. ಹುಡುಗಿ ಅಂದ ತಕ್ಷಣ ಸೀರಿಯಸ್ ಆಗ್ತಿಯಾ? ಕೆಲಸದಲ್ಲೂ ಸೀರಿಯಸ್ ಆಗಿರೋ ಯಜಮಾನ್. ಟಿವಿ 14 ಇಂಚ್ ಆದ್ರೂ ಇರ್ಲಿ, 141 ಇಂಚ್ ಆದ್ರೂ ಇರ್ಲಿ, ಆದ್ರೆ ಮಾತ್ರ ಒಂದೇ ಸೈಜು ಯಜಮಾನ್. ಲೇ, ನಿನ್ನ ಹತ್ರ ಇರೋ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟವನೇ ನಾನು. ಯಜಮಾನ್ ಬಂದ ಬಂದ. ಅವ್ನು ಕಾರ್ ಹತ್ರ ಬಂದ ತಕ್ಷಣ ಹೇಳೋ, ಮಿಕ್ಕಿದ್ ನಾನು ನೋಡ್ಕೊತೀನಿ. ಅವ್ನ ಕೈಯಲ್ಲಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗುವ, ಮಿಕ್ಕಿದ್ ನಾನು ನೋಡ್ಕೋತೀನಿ. ನಾವಲ್ಲಿ ಹೋಗಿ ಸೂಟ್ ಕೇಸ್ ಕಿತ್ಕೊಂಡ್ರೆ ಮಿಕ್ಕಿದ್ ಏನ್ರಿ ಇದೆ ನಿಮ್ಗೆ ಕಿತ್ಕೊಳಕ್ಕೆ? ಯಜಮಾನ್, ನಾನ್ ದೊಡ್ಡವನಾಗ್ಬೇಕು. ಯಾರಾದ್ರು ಅಂತ ಕೇಳಿದಾಗ ನನ್ ಮಗಂದು ನಾನು ಸಿರ್ಪೆ ಕಡೆ ಆದ್ರೂ ಪರವಾಗಿಲ್ಲ ಅಂತ ನಿನ್ನ ಕರ್ಕೊಂಡೋಗಿ ರಿಬನ್ ಕಟ್ ಮಾಡಿಸೋರು ಯಾರು? ನೀವೇ ಯಜಮಾನ್. ಲೇ ನಾಯಿ, ಇಷ್ಟೆಲ್ಲ ಮಾಡಿರೋ ಯಜಮಾನ್ ಮದ್ವೆಗೆ ಹೆಲ್ಪ್ ಮಾಡ್ಬೇಕಾದವ್ರು ಯಾರು? ನಾನು ಯಜಮಾನ್. ಮತ್ತೆ ಕಿತ್ಕೊಂಡು ಮಾಡಲೆ. ಇವನೇನ್ ಇಷ್ಟು ಕೂಲ್ ಆಗವನೇ? ಬಾಸ್ ನಮಸ್ಕಾರ. ಬಾಸ್ ಏನ್ ಬಾಸ್, ಚಿಕ್ಕ ಮಕ್ಕಳ ಐಸ್ ಕ್ರೀಮ್ ತಿಂತ ಇದ್ರ ಬಾಸ್? ನಿಮ್ ದುಡ್ಡು ತುಂಬಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗ್ತಾನ್ ಬಾಸ್. ಓಡಿ ಬಾಸ್, ಹಿಡ್ಕೊಳ್ಳಿ ಓಡಿ ಬಾಸ್. ಅದು ಬಿಡಿ, ಐಸ್ ಕ್ರೀಮ್ ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟ್. ಸ್ವಾಮಿ, ನನ್ ಬಾಯಿಗಿಡದಿರ್ಲಿ, ನಿಂದೆಲ್ಲ ಕಿತ್ಕೊಂಡು ನಿನ್ ಕೈ ಕೊಟ್ಬಿಟ್ಟು ಓಡಾಗ್ತಾವ್ನೆ. ಅವ್ನ್ ಹಿಡ್ಕೊಳ್ಳಂದ್ರೆ ನನ್ ಹಿಡ್ಕೊಂತಾನೆ ಓಡಲೇ. ಹ್ಮ್, ಅದ್ರಲ್ಲಿ ದುಡ್ಡಿದೆ ಅಂತ ಯಾರು ಹೇಳಿದ್ದು? ಮತ್ತೆ ಬಾಂಬ್, ಬಾಂಬ್, ಬಾಂಬ್ನ ಬ್ಯಾಂಕ್ ಅಲ್ಲಿ ಇಡಕ್ ಹೋದೆ, ಬ್ಯಾಂಕ್ ಅಲ್ಲಿ ಜನನೇ ಇರ್ಲಿಲ್ಲ, ಅದಕ್ಕೆ ವಾಪಸ್ ಬಂದೆ. ಬಾಂಬ್ನ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 50 ಜನ ಸಾಯ್ಬೇಕು. ಆ ಹುಡುಗ ಬಾಂಬ್ ಸೂಟ್ ಕೇಸ್ ನ ಕಿತ್ಕೊಂಡು ಹೋದ್ನಲ್ಲ, ಅವನು ಗ್ಯಾರಂಟಿ ಸ್ಲಮ್ಗೆ ಹೋಗ್ತಾನೆ. ಮಿನಿಮಮ್ ಕಮ್ಮಿ ಕಮ್ಮಿ ಅಂದ್ರು 200-250 ಜನ ಡಮಾರ್. ಅಯ್ಯಯ್ಯೋ, ನೀನ್ ಯಾರು? ನೂರ್ ದುಲ್ಲಾ. ಅಯ್ಯೋ, ನೀನ್ 1000 ದುಲ್ಲಾ ಆಗಿದ್ರೆ ನನಗೇನು? ನೂರ್ ದುಲ್ಲಾ ಲಾಡನ್. ಲಾಡನ್ ಅವ್ರ ಸೋದ್ರ ಮಾವನ ಮಕ್ಕಳು 82, ನಾನು 72. ನನ್ನ ಮಗಂದು ಹಗ್ಲು ರಾತ್ರಿ ನೂರ್ದಿಲ್ಲ ಲ್ಯಾಡನ್ ಬರೀ ಅದೇ ಕೆಲಸ ಮಾಡೋರಲ್ಲ. ಅವ್ರೇನ್ ಅಂಡರ್ವೇರ್ ಹಾಕ್ತಿದ್ರ ಇಲ್ವಾ? ಅಲ್ಲೇನ್ ಇಟ್ಟಿದ್ರ ಇಲ್ಲ ಟೆರ್ರರ್ ಮಿಷಿನ್? ಎಲ್ಲೂ ತಪ್ಸ್ಕೊಳಕಾಗಲ್ಲ, ಫುಲ್ ಪೊಲೀಸ್ ಕವರ್ ಮಾಡಿದಾರೆ. ಬಿಡ ಬಿಡ ಬಿಡ, ನಾನಲ್ಲ ಬಾಸ್, ಟೆರರಿಸ್ಟ್ ಇವನು ಬಾಸ್. ನೋಡಕ್ಕೊಳ್ಳೆ ಸುಸೈಡ್ ಬಾಂಬರ್ ತರ ಕಾಣ್ತಿರಲ್ಲ ನೀವು. ಲೇಯ್, ನನ್ ಮಕ್ಕಳ ಬಿಚ್ಚಾ ಶರ್ಟ್ ಪ್ಲೀಸ್ ಸರ್. ಸರ್, ಪ್ಯಾಂಟ್ ಶರ್ಟ್ ಬೇಕಾದ್ರೆ ಬಿಸ್ನೆಸ್ ಹಂಡು ಬರೀ ಬರುತ್ತೆ ಹಾಕಿಲ್ಲ ಸರ್. ಅಯ್ಯೋ, ನಾ ಬೇರೆ ಬಾಂಡ ಬಜ್ಜಿ ಅಂತ ಕಚ್ಕೊಂಡ್ಬಿಟ್ರೆ ಕಷ್ಟ ಬಾಸ್. ಬಿಚ್ಚಿಲ್ಲ ಅಂದ್ರೆ ಎಲ್ಲೋ ಸಿನಿಮಾ ಕೈಗಿರೋ ಬಾಂಬ್ನ ತಗೊಂಡ್ಬಂದು ಚಡ್ಡಿಲ್ ಹಾಕೊಳಂಗಾಯ್ತಲ್ಲೋ. ಚಡ್ಡಿ ನನಗೆ ಹೋಲಲ್ಲ, ಹೋಲ್ಗೆ ಖಾರ ಪುಡಿ ಹಚ್ಬಿಟ್ಟು ಮಾಡಿದ್ರು ನಮ್ ಬೈಯೇ ಬಾಯ್ ಬಿಡಕ್ಕಿಲ್ಲ. ನೋಡ್ತೀಯಾ ಹಿಂದಿಗಡೆ ಇದ್ದ ಬೇಡ ಸರ್, ಅದು ಒಂದೇ ಸರ್, ನೋ ಎಂಟ್ರಿ ಸರ್, ಬಿಟ್ಬಿಡಿ ಸರ್, ಬೇಡ ಸರ್. ಸಾಹೇಬ್, ನಮ್ ಬೈಗೆ ಕರೆಂಟ್ ಶಾಕ್ ಕೊಟ್ರು ಬಾಯ್ ಬಿಡಕ್ಕಿಲ್ಲ. ನೋಡ್ತೀಯಾ? ಆಪರೇಷನ್ ತೊಟ್ಟು ಬಾಯ್ ಬಿಡ್ಬೇಡಿ. ಏನಾದ್ರು ತೊಟ್ಟು? ಅಯ್ಯೋ, ನಾನು ಹೇಳಿದ್ದು ನನ್ ತೊಟ್ಟು ಸರ್, ಆಪರೇಷನ್ ತೊಟ್ಟಲ್ಲ. ಬಾಯ್ ಬಿಡ್ಬೇಡಿ, ಹಂಗೆ ಮೇಂಟೈನ್ ಮಾಡಿ ಸಾಹೇಬ್. ಕಟಿಂಗ್ ಪ್ಲೇಯರ್ ತಗೊಂಡು ನಮ್ ಬೈದು ಉಗುರು ಕಿತ್ತಾಕಿದ್ರು ಬೈ ಬಾಯ್ ಬಿಡಲ್ಲ. ನೋಡ್ತೀಯಾ? ನೋಡ್ತೀಯಾ?
ಬಾಂಬಿಡೋದ್ ಮಾತ್ರ ನನ್ ಕೆಲ್ಸ. ಆಪರೇಷನ್ ತೋಟ ಬಗ್ಗೆ ನೂರ್ದುಳ್ಳ ಡೀಟೇಲ್ಸ್ ಕೊಡ್ತಾನೆ ಸಾರ್. ಮೆಸೇಜ್ ಬಂತು ಸರ್. ನೋಡ್ತೀಯಾ ನೋಡ್ತೀಯಾ? ಇಲ್ಲ ಅಯ್ಯೋ, ಇವನ್ ಯಾರೋ ಪೊಲೀಸ್ ಮಾಡಿತು, ಯಾರು ಏರ್ಸಿದ್ರು ಏರ್ತಾನಲ್ಲೋ. ಅಮ್ಮ ಹುಲ್ ತುಂಬಿಸ್ಬಿಟ್ರಲ್ಲಪ್ಪ.